ವತ್ಸ ಇಲ್ಲಿದ್ದೀಯಾ ಹಾಯ್ ಹಲೋ ಹಲೋ ಬೇಬಿ ಮೊಬೈಲ್ ಇಂದ ಸೌಂಡ್ ಮಾತ್ರ ಬರ್ತಿತ್ತು ನಾನು ವತ್ಸ ಎಲ್ಲಿ ಎಲ್ಲಿ ಅಂತ ಫುಲ್ ಹುಡುಕ್ತಾ ಇದ್ದೀನಿ ಮೂಲೆ ಮೂಲೆಯಲ್ಲೆಲ್ಲ ಹೋಗಿ ಟೇಬಲ್ ಕೆಳಗೆಲ್ಲ ಅವನು ನೋಡಿದ್ರೆ ಇಲ್ಲಿ ಬಾಕ್ಸ್ ಒಳಗಡೆ ಅವನು ಹೌಸ್ ಅಲ್ಲಿ ಕೂತಿದ್ದಾನೆ ನಾನು ಬಂದ ತಕ್ಷಣ ಪಿಕಬು ಅಂತ ಹತ್ರ ಬಂದ ತಕ್ಷಣ ಮಾಡ್ತಾ ಇದ್ದಾನೆ वेलकम बैक टू माय चैनल हाय फ्रॉम सिंगापुर हेगिदिरा एल्लरू चेन्नागिदिरा सेफ आगिदिरा अंत कमेंट माडि तिळिसि नावु चेन्नागिदीवि परवागिल्ल नोडि नानु एष्टु क्लीन माडि होद्रु मत्ते एल्ल बंदिदे नोडि टॉयस एल्ल एल्ल हाकिदाने अल्लि इल्लि एल्ल इदु ओंदोंदु चिक्क बॉक्स कूड इदे इल्लि नानु एत्तिडु अंत हेळिद्रे ओम्मे एल्ल तेगेदु हाक्तने मत्ते 5 मिनिट्स गे एल्ल कडे हरडिबिडुत्तने अदन्न चिक् मक्कळिरोरिगे इदेल्ल कामन अल्वा नोडिद्रु एनु अनिसल्ल एनु ई तर इर्तारे अंत रियलिस्टिक आगि तोरिस्ता इदीनि याव तर इरुत्ते अंत नावु एष्टे अम्मंद्रु क्लीन माडिद्रु नमगे इडी दिन अदे केलस आगुत्ते सो इट्स ओके मक्कळु इरुवाग अवरिगे आट आडबेकागुत्ते टाइम पास आगबेकागुत्ते नावु तुंबा जास्ति अवरन्न कंट्रोल माडि हीगे इरबेकु अंत हेळकंतो आगल्ल नानु ऊट मुगिसि पिरी पिरी मळेगे कोडे हिडियोदने शालेगे होग्ता इदीनि पिरी पिरी मळेगे कोडे याके अल्वा नमगे शेल्टर इदे इल्लि हागागि हीगे नडकोंडु होग्ता इदीनि शालेगे विश्रुत्न कर्कोंडु बरोदिक्के होग्ता इदीनि इल्लि नानु निमगे मरगळल्लि एष्टोंदु माविनकायि इदे अंत तोरिस्तीनि नोडिद्रे बायल्लंतू नीरु बंदे बरुत्ते ಆದರೆ ಏನು ಮಾಡೋದು ಯೂಸ್ ಮಾಡೋ ಹಾಗಿಲ್ಲ ನಾವು ಕೊಯ್ಯೋ ಹಾಗಿಲ್ಲ ಅದನ್ನ ತಕೊಳ್ಳೋ ಹಾಗಿಲ್ಲ ಹೇಳ್ತಾರಲ್ಲ ಖರ್ಜೂರ ಹಣ್ಣ ಅಂದ್ರೆ ಕಾಗೆ ಬಾಯಲ್ಲಿ ಹುಣ್ಣು ಅಂತ ಆ ತರ ಆಯ್ತು ನಮ್ಮ ಕತೆ ಇವತ್ತು ಸ್ವಲ್ಪ ಕೂಡ ಬಿಸಿಲಿಲ್ಲ ವೆದರ್ ನೋಡಿ ಹೇಗಿದೆ ನೋಡಿ ಇದು ಒಂದು ಸ್ಕೂಲ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಲ್ಲ ಇದು ಇಲ್ಲಿನ ಲೋಕಲ್ ಸ್ಕೂಲ್ ನಾನು ಸ್ಕೂಲ್ ಹತ್ರ ರೀಚ್ ಆಗ್ತಾ ಇದೀನಿ ವಿಶ್ವತ್ನ ಕರ್ಕೊಂಡು ಹೋಗಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾವು ಸ್ಕೂಲಿಂದ ಬಂದು ವಿಶ್ರುತಿಗೆ ಸ್ನಾನ ಎಲ್ಲ ಆಯ್ತು ನೋಡಿ ಈ ಅಸಮಿ ಬನ್ನು ತಿಂತಾ ಇದಾನೆ ಅವನು ನನ್ನ ಸ್ಕೂಲಿಗೆ ಹೋಗಬೇಕಾದ್ರೆ ನಿದ್ದೆ ಮಾಡಿದ ಅವನಿಗೆ ಗೊತ್ತಿರಲಿಲ್ಲ ಎದ್ದು ಅಳ್ತಾನೇನೋ ಅಂತ ನನಗೆ ಅಲ್ಲಿನೂ ಅದೇ ಇತ್ತು ತಲೆಯಲ್ಲಿ ಕಾಲ್ ಮಾಡಿದೆ ಬಟ್ ಅತ್ತಿಲ್ಲ ಅವನು ಆಟ ಆಡ್ತಿದ್ದ ಅವನ ಪಾಡಿಗೆ ಸೋ ಈಗ ಬೋನಸ್ ಆಗಿ ಬನ್ನು ತಿಂತಾ ಇದಾನೆ ಹಲೋ ಮಾಡು ಅಚ್ಚ ಹಾಯ್ ಹಾಯ್ ಮಾಡು ಹಲೋ ಹಲೋ ನಮಗಿವಾಗ ಸಂಜೆ ಚಾ ಕುಡಿದು ಒಂದು ಸ್ವಲ್ಪ ಅಭ್ಯಾಸ ಆಗಿದೆ ಸ್ವಲ್ಪ ಟೈಮಿಂದ ಹಾಗಾಗಿ ಕುಡಿಯೋದಿದ್ರೆ ಏನೋ ಒಂಥರ ಮಿಸ್ಸಿಂಗ್ ಥರ ಆಗುತ್ತೆ ಹಾಗಾಗಿ ಇವಾಗ ಟೀ ಮಾಡ್ತಾ ಇದ್ದೀನಿ ನಾನು ನಾನು ವಿಶ್ರುತ್ನ ಡೈರಿ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಟೀಚರ್ ಏನಾದರೂ ಬರೆದಿದ್ದಾರಾ ಅಂತ ಸ್ಕೂಲ್ ಸ್ಟಾರ್ಟ್ ಆಗಿ ಆಲ್ರೆಡಿ 1 ಮಂತ್ ಆಯಿತು ಚಾಪ್ಟರ್ ಟೆಸ್ಟ್ಗಳು ಕೂಡ ಸ್ಟಾರ್ಟ್ ಆಗಿದೆ ವೀಕ್ಲಿ 2 ಅಂತೂ ಇದ್ದೇ ಇರುತ್ತೆ ಒಂದು ಚಾಪ್ಟರ್ ಆದ ತಕ್ಷಣ ಟೆಸ್ಟ್ ಮಾಡ್ತಾರೆ ಮಕ್ಕಳಿಗೆ ಸೋ ಈ ತರ ಮಾಡೋದ್ರಿಂದ ಎಕ್ಸಾಮ್ ಗೆ ಕೂಡ ಅವರಿಗೆ ಓದಕ್ಕೆ ಈಜಿ ಆಗುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ 2 ಟೆಸ್ಟ್ ಇದೆ ಅವನು ಇವತ್ತು ಕ್ಲಾಸ್ ವರ್ಕ್ ಸ್ವಲ್ಪ ಇನ್ಕಂಪ್ಲೀಟ್ ಆಗಿದೆ ಮ್ಯಾಥ್ಸ್ ಅದರ ಬರಿತಾ ಇದಾನೆ ಬರಿಯೋದಿಕ್ಕೆ ಗೊತ್ತು ಆದ್ರೆ ಟೈಮ್ ಸಾಕಾಗಿಲ್ಲ ಅಂತೆ ಸ್ಕೂಲ್ ಅಲ್ಲಿ ಹಾಗೆ ಬಿಟ್ಟು ಬಂದಿದಾನೆ ಇಲ್ಲಿ ಬರಿತಾ ಇದಾನೆ ಇವಾಗ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ನಿಮಗೆ ಹೇಳಿದ್ದೆ ತೋರಿಸಿದ್ದೆ ಲಿಟಲ್ ಇಂಡಿಯಾಗೆ ಹೋಗಿದೀವಿ ನನ್ನ ಕರಿಮಣ್ಣಿನ ರಿಪೇರಿ ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಂತ ಸಿಕ್ತು ಅದು ನೋಡಿ ನಾನು ಹಾಕೊಂಡಿದ್ದೀನಿ ಏನಾಗಿತ್ತು ಅಂದ್ರೆ ಇಲ್ಲಿ ನನ್ನ ತಾಳಿ ಪಕ್ಕ ಎರಡು ಇತರ ಹುಕ್ ಹಾಕಿಸ್ಕೊತೀನಿ ಅದು ಒಂದ್ ಸೈಡ್ ಕಟ್ ಆಗಿ ಹೋಗಿತ್ತು ಏನೋ ಕೆಲಸ ಮಾಡುವಾಗ ಸಿಕ್ ಹಾಕೊಂಡು ಚೇರ್ ಗೆ ಏನೋ ಸಿಕ್ ಹಾಕೊಂಡು ಕಟ್ ಆಗಿತ್ತು ನಾವು ಲಾಸ್ಟ್ ಮನೆಯಲ್ಲಿ ಇರಬೇಕಾದ್ರೆ ಆಮೇಲೆ ನಾನು ಬಿಡು ಇಂಡಿಯಾಗೆ ಹೋದಾಗ ಮಾಡ್ಸಣ ಅಂತ ಸುಮ್ಮನೆ ಇದ್ದೆ ಆದ್ರೆ ಇವಾಗ ಹೋಗೋ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ ಹಾಗಾಗಿ ಇಲ್ಲೇ ಮಾಡ್ಸಣ ಅಂತ ಮಾಡಿಸ್ತೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಡೈಲಿ ಯೂಸ್ ಗೆ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಇಷ್ಟೊಂದು ವರ್ಷದಿಂದನು ಹಾಗಾಗಿ ಮಾಡ್ಸಣ ಅಂತ ಫೈನಲಿ ಒಂದು ಡಿಸೈಡ್ ಮಾಡಿ ಸರಿ ಮಾಡಿಸ್ಕೊಂಡು ಬಂದೆ ಖುಷಿ ಆಯ್ತು ಇವಾಗ ನೋಡಿ ನಾನು ಈ ತರ ತಾಳಿಯ ಎರಡು ಸೈಡ್ ಅಲ್ಲಿ ಈ ತರ ಹುಕ್ ಹಾಕಿಸ್ಕೊಳ್ತೀನಿ ಅಂದ್ರೆ ಇದನ್ನ ನಾವು ಚೇಂಜ್ ಮಾಡ್ಕೊಬಹುದು ಬೇಕಾದಾಗ ತೆಗೆದು ಬೇರೆ ಚೈನ್ ಗೆ ಕೂಡ ಹಾಕೋಬಹುದು ನಾನು ಫಂಕ್ಷನ್ಸ್ ಗೆಲ್ಲ ಹೋಗಬೇಕಾದ್ರೆ ದೊಡ್ಡ ಚೈನ್ ಸಾರಿ ಎಲ್ಲ ಉಡಬೇಕಾದ್ರೆ ಹಾಕೊಳ್ತೀನಿ
ನನಗೆ ಒಂದೆರಡು ಜನ ಕೇಳಿದ್ರು ನಿಮ್ಮ ತಾಳಿ ಚೈನ್ ತೋರಿಸಿ ಡಿಸೈನ್ ತೋರಿಸಿ ತುಂಬ ಚೆನ್ನಾಗಿದೆ ಅಂತ. ಅವಾಗ ತೋರ್ಸೋಕ್ಕಾಗಿರಲಿಲ್ಲ ನಾನು, ಅವಾಗ ಮೋಸ್ಟ್ಲಿ ದೊಡ್ಡದು ಹಾಕ್ಕೊಂಡಿದ್ದೆ ಅಂತ ಅನಿಸುತ್ತೆ ಯಾವುದೋ ವೀಡಿಯೋದಲ್ಲಿ. ಅದು ತೋರಿಸ್ತೀನಿ ನಿಮಗೆ ಇವಾಗ ಹೇಗಿದೆ ಅಂತ ನೋಡಿ. ನನ್ನ ದೊಡ್ಡ ತಾಳಿ ಚೈನು ಈ ಡಿಸೈನು, ಪ್ಲೇನ್ ಇದು, ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನೋಡಿ. ಇದರಲ್ಲಿ ಬರೀ ಕಪ್ಪು ಮಣಿನೇ ಜಾಸ್ತಿ ಕಾಣಿಸುತ್ತೆ, ಆದರೆ ಇದು ನನ್ನ ಫೇವ್ರೇಟ್, ನನಗೆ ತುಂಬ ಇಷ್ಟ ಇದು. ಇದು ಆ್ಯಕ್ಚುಲಿ ನಾನೇ ಸೆಲೆಕ್ಟ್ ಮಾಡಿರೋದು. ಮಂಗಳೂರು ಸೈಡಲ್ಲಿ ಈ ಥರದ್ದು ಜಾಸ್ತಿ ಕಾಣಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾರಿ ಜೊತೆ ಎಲ್ಲ. ಚಿಕ್ಕ ಸರದ್ದು ಡಿಸೈನ್ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಕಪ್ಪು ಮಣಿ ಮತ್ತು ಅದರ ಮೇಲೆ ಕೆಳಗೆ ಚಿನ್ನದ ಕ್ಯಾಪ್ ಇದೆ. ಇದು ಚಿಕ್ಕ ಕರಿಮಣಿ ಸರ, ಎಷ್ಟು ಗ್ರಾಮ್ ಇದೆ ಅಂತ ಕೇಳ್ಬೋದು ನೀವು. ಇದು ಒಂದು 6.75-7 ಗ್ರಾಮ್ ಇದೆ ಅಷ್ಟೇ, ತುಂಬ ಚಿಕ್ಕದು, ಏನು ಜಾಸ್ತಿ ವೆಯ್ಟ್ ಎಲ್ಲ ಇಲ್ಲ. ಡೈಲಿ ಯೂಸ್ಗೆ ಸಾಕಲ್ಲ, ನಮಗೇನು ದೊಡ್ಡದು ಹಾಕ್ಕೊಂಡು ತಿರುಗಾಡಬೇಕು ಅಂತೇನಿಲ್ಲ. ಚಿಕ್ಕ ಕರಿಮಣಿಯ ಒಂದು ಅಡ್ವಾಂಟೇಜ್ ಏನಂದರೆ, ಎಲ್ಲ ಡ್ರೆಸ್ಗಳಿಗೂ ನನಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕಾಗತ್ತೆ. ವೆಸ್ಟರ್ನ್ ವೇರ್ಗೂ ಹಾಕೋತೀನಿ ನಾನು, ಇಂಡಿಯನ್ ವೇರ್ಸ್ಗೆ ಸೀರೆ ಚೂಡಿದಾರ್ ಎಲ್ಲದಕ್ಕೂ ಹಾಕ್ಕೊಳ್ತೀನಿ. ನಾನು ತೆಗೆದಿಡೋ ಅಭ್ಯಾಸ ಅಂತ ಇಲ್ಲ ನನಗೆ. ನನಗೆ ಏನೇ ತೊಗೊಳಕ್ಕೆ ಹೋದ್ರೂ ಸಿಂಪಲ್ ಡಿಸೈನ್ಸೇ ಇಷ್ಟ ಆಗೋದು. ಈ ಸಿಂಪಲ್ ಡಿಸೈನ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೆಲ್ಲ ಯಾವ ಥರದ್ದು ಇಷ್ಟ ಆಗುತ್ತೆ, ಸಿಂಪಲ್ ಡಿಸೈನ್ಸಾ ಅಲ್ಲ ಗ್ರ್ಯಾಂಡ್ ಆಗಿರಬೇಕಾ ಅಂತ. ನಾನು ರಾತ್ರಿ ಊಟಕ್ಕೆ ಇವತ್ತು ಸಲಾಡ್ ಮಾಡ್ತಾ ಇದ್ದೀನಿ. ಇದು ಸ್ಪ್ರೌಟ್ ಸಲಾಡ್. ನನ್ನ ಹತ್ರ ಹೆಸರು ಕಾಳು ಮೊಳಕೆ ಬರೆಸಿದ್ದಿದೆ ನೋಡಿ, ಚೆನ್ನಾಗಿ ಮೊಳಕೆ ಬಂದಿದೆ. ಇದು 2 ದಿನದಿಂದ ಮೊಳಕೆ ಬರೆಸಿ ಇಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವತ್ತು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಲಾಡ್ ಮಾಡೋದಕ್ಕೆ. ಮೊಳಕೆ ಬರೆಸಿದ ಕಾಳುಗಳನ್ನು ನೀವು ಹಸಿ ಕೂಡ ಯೂಸ್ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡೋರು ಎಲ್ಲ ಹಸಿ ತಿಂದ್ರೇ ತುಂಬ ಒಳ್ಳೆಯದು. ನಾನು ಇದನ್ನು ಒಂಚೂರು ಫುಲ್ ಬೇಯಿಸಲ್ಲ, ಒಂದು ಹಾಫ್ ಬಾಯ್ಲ್ ಮಾಡಿ ನಂತರ ಸಲಾಡಿಗೆ ಹಾಕೋತೀನಿ. ನನಗೆ ಹಸಿ ಸಿಕ್ಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಕೆಲವೊಮ್ಮೆ ತಿಂತೀನಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋತೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ. ಇದು ಬೇಯೋಷ್ಟರಲ್ಲಿ ನಾನು ಬೇರೆ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ತೀನಿ ಸಲಾಡ್ಗೆ. ಇವತ್ತಿನ ನನ್ನ ಡಿನ್ನರ್ ಈ ಸಲಾಡ್. ಹಸ್ಬೆಂಡ್ ರಾತ್ರಿ ಊಟ ಮಾಡಲ್ಲ, ಹಾಗಾಗಿ ಮಕ್ಕಳಿಗೆ ಬೇಕಾದಷ್ಟೇ ಅನ್ನ ಇಟ್ಟಿದ್ದೀನಿ. ನಾನು ಸಲಾಡ್ ತಿಂತೀನಿ ಇವತ್ತು ಅಂತ. ಇದು ನೋಡಿ, 2 ನಿಮಿಷ ನಾನು ಕುದಿಸಿರೋದು, ಇಷ್ಟಾದರೆ ಸಾಕು, ತುಂಬ ಬೇಯಬೇಕು ಅಂತ ಇಲ್ಲ. ಈ ಥರ ಮೊಳಕೆ ಕಾಳುಗಳೆಲ್ಲ ಹಾಕಿ ಸಲಾಡ್ ತಿನ್ನೋದು ತುಂಬ ಒಳ್ಳೆಯದು. ಈವನ್ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ನಾನು ಯಾವುದೇ ಟೈಮಲ್ಲಿ ಕೊಟ್ಟರೂ ತಿಂತೀನಿ. ಆ್ಯಂಡ್ ನನಗೆ ಈ ಥರ ಸಲಾಡ್ಗಳಿರ್ಬೋದು, ಜ್ಯೂಸು, ಇದೆಲ್ಲ ನನ್ನ ಒಂದು ವೀಕ್ನೆಸ್ ಅಂತಲೇ ಹೇಳ್ಬೋದು, ತುಂಬ ಇಷ್ಟ ನನಗೆ. ನಾನು ಹೆಸರು ಕಾಳು ಬೇಯಿಸಿರೋ ಪಾತ್ರೆಗೇ ಇಲ್ಲಿ ಸೌತೆಕಾಯಿ, ಕ್ಯಾರೆಟ್, ಹಾಗೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಆಮೇಲೆ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಂತರ ಒಂದು 1/4 ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಇದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಹೆಸರು ಕಾಳು ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸಲಾಡ್ ರೆಡಿ ಆಯಿತು. ಬೇಕಾದರೆ ಲಾಸ್ಟಿಗೆ ನೀವು ಮೆಣಸು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಕೂಡ ಕೊಡ್ಬೋದು. ಸ್ವಲ್ಪ ಚಾಟ್ ಮಸಾಲೆ ಕೂಡ ಹಾಕ್ಕೋಬೋದು ನೀವು ಬರೀ ಹೀಗೆ ತಿಂತಿದ್ರೆ, ಟೇಸ್ಟ್ ಸ್ವಲ್ಪ ಚೇಂಜ್ ಬೇಕು ಅಂದರೆ. ಇಲ್ಲಾಂದರೆ ಮೊಸರು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ವೆರಿ ಗುಡ್. ದೆನ್ ಇದು ವಾಟ್ ಇಸ್ ದಿಸ್? ಬಾಲೂನ್. ಬಾಲೂನ್, ವೆರಿ ಗುಡ್. ಮತ್ತೆ ಇದು ವಾಟರ್, ರಿವರ್.
ಮತ್ತೆ ಇದು ವೆರಿ ಗುಡ್. ಅವನಿಗೆ ಈ ತರ ಒಂದೊಂದು ದಿನ ಕಲಿಬೇಕು ನೋಡ್ಬೇಕು ಅಂತ ಅನ್ಸುತ್ತೆ ಅದನ್ನ. ಆಗ ನನ್ನನ್ನ ಕರೀತಾನೆ, ಬಾ ಇದನ್ನ ಆಟ ಆಡೋಣ ಅಂತ ಕರೀತಾನೆ. ಹಾಗೆ ನಾವು ಸ್ವಲ್ಪ ಹೊತ್ತು ಆಡಿದ್ವಿ, ಇನ್ನು ಮಲ್ಕೋಬೇಕು. ಹಾಗೆ ಈ ವ್ಲಾಗ್ ಅನ್ನು ಇವತ್ತು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಮುಗಿಸೋ ಮುಂಚೆ ನಿಮಗೆಲ್ಲರಿಗೂ ಸೇಫ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಡ್ಯಾದಲ್ಲಿ ಕಂಡೀಷನ್ ಅಂತೂ ತುಂಬಾ ವರ್ಸ್ ಆಗ್ತಿದೆ. ಯಾವುದೇ ನ್ಯೂಸ್ ಚಾನೆಲ್ ಕೂಡ ನೋಡಿದ್ರೆ ನನಗೆ ಆ ದಿವಸ ನಿದ್ದೆನೇ ಬರಲ್ಲ. ಒಂಥರ ಹೇಗೆ ಅಂದರೆ ಏನೋ ಮನಸ್ಸಿಗೆ ಏನೋ ಒಂದು ಬೇಜಾರು, ವಿಡಿಯೋ ಮಾಡೋಕ್ಕೂ ಮೂಡಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಇವಾಗ. ಸೊ ಪ್ಲೀಸ್ ಎಲ್ಲರೂ ಟೇಕ್ ಕೇರ್, ಟೇಕ್ ಕೇರ್, ಟೇಕ್ ಕೇರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ ನನಗೆ. ಇಲ್ಲಿ ಕೂಡ ಸರ್ಕಾರ ಸ್ವಲ್ಪ ಫೇಸ್ 2 ಥರ ಸ್ಟ್ರಿಕ್ಟ್ ರೂಲ್ ಮಾಡಿದೆ. ಈ ಮೇ 30th ಇದೆ ಈ ಥರ ರೂಲ್ಸ್. ಸ್ವಲ್ಪ ಅಲ್ಲಲ್ಲಿ ಕೇಸ್ಗಳು ಕಾಣಿಸ್ಕೊಂಡಿದೆ, ಹಾಗಾಗಿ ಸರ್ಕಾರ ಈಗಾಗಲೇ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ತಾ ಇದೆ. ನಾವು ಹೇಗಿದ್ದೀವಿ ಅಂದರೆ ಇವಾಗ ಯಾರನ್ನು ನಮಗೆ ನೋಡೋಕ್ಕಾಗಲ್ಲ, ಎಲ್ಲೂ ಟ್ರಾವೆಲ್ ಮಾಡಿ ನೋಡೋಕ್ಕಾಗಲ್ಲ, ಯಾರನ್ನು ಕೂಡ ಮಾತಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಪ್ಲೀಸ್ ನೀವು ಫ್ಯಾಮಿಲಿ ಜೊತೆಗಿರೋರು ಫ್ಯಾಮಿಲಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಟೇಕ್ ಕೇರ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ಮತ್ತೆ ಆದಷ್ಟು ಬೇಗ ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್.